गजाननाय नमः ॐ 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 गजाननाय नमः गजाननाय नमः ॐ 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 गजाननाय नमः ಏನಾಯ್ತು ಗಣೇಶ ಒಬ್ಬ ಭಕ್ತ ನನ್ನನ್ನು ಕರೆಯುತ್ತಿರುವರು ಅವರ ಕಷ್ಟದ ನಿವಾರಣೆ ಮಾಡಲು ನಾನು ಹೋಗಬೇಕು ಅವಶ್ಯವಾಗಿ ಹೊರಡಿ ಭಕ್ತನೇ ಭಗವಂತನಿಗೆ ಬಹಳ ಮುಖ್ಯ ಆದರೆ ಆ ಭಕ್ತನ ಮನಸಿಚ್ಛೆಯನ್ನು ಪೂರ್ಣ ಮಾಡುವ ಮುನ್ನ ಅದರ ಪರಿಣಾಮವನ್ನು ಕೂಡ ಯೋಚಿಸಬೇಕು ॐ गजाननाय नमः ॐ गजाननाय नमः ॐ गजाननाय नमः ॐ गजाननाय नमः मावा ಭಕ್ತರು ಸಾಧನೆಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಾಗ ಅವರಿಗೆ ಫಲ ನೀಡುವಾಗ ನಾವು ನಿಷ್ಠೂರತೆ ತೋರಿಸುವುದು ಸರಿಯಲ್ಲ ಆದರೆ ಶ್ರೀ ಗಣೇಶ ಇದರಿಂದ ನಮ್ಮ ಪ್ರೀತಿಯ ಜನರಿಗೆ ದುಃಖವಾಗಬಾರದು ಇದನ್ನು ನೆನಪಿನಲ್ಲಿಟ್ಟುಕೊ ಅವಶ್ಯವಾಗಿ ಪ್ರಜಾಪಿತ ನಾನಿನ್ನು ಹೊರಡುವೆ ಗಣೇಶ ಯಾರಿಗೆ ಸಹಾಯ ಮಾಡಲು ಹೋಗಿರುವನು ಅದರಿಂದ ನಮ್ಮ ಯಾವ ಪ್ರಿಯ ಜನರಿಗೆ ದುಃಖವಾಗಲಿದೆ ಬ್ರಹ್ಮದೇವ ನೀವು ಇಂಥ ಸಲಹೆಯನ್ನು ಏಕೆ ನೀಡಿದಿರಿ ಕುಮಾರ ಶ್ರೀ ಗಣೇಶರನ್ನು ಯಾವ ಭಕ್ತ ಕರೆದಿರುವನೆಂದರೆ ಅವನು ಇಲ್ಲಿಯೇ ನಿಂತು ವಾರ್ತಾಲಾಪ ಮಾಡಬೇಕೇ ಅಥವಾ ಈ ಶುಭವಾರ್ತೆಯನ್ನು ಕೈಲಾಸಕ್ಕೆ ಹೋಗಿ ತಿಳಿಸಬೇಕೇ ಪಾರ್ವತಿದೇವಿ ಕಾಯುತ್ತಿರಬಹುದು ನೀವು ಎಷ್ಟೇ ತಡೆದರೂ ಶ್ರೀ ಗಣೇಶರ ಭಕ್ತನ ಭಕ್ತಿಯ ಪ್ರಭಾವ
ಅವರ ಹಾಗೂ ದೇವಿ ಪಾರ್ವತಿಯ ಸಂಬಂಧದ ಮೇಲೆ ಅವಶ್ಯಕವಾಗಿ ಬೀರುವುದು. ಈಗ ಮಾತೃಭಕ್ತ ಗಣೇಶ ಯಾರನ್ನು ಆಯ್ಕೆ ಮಾಡುತ್ತಾನೆಂದು ನೋಡಬೇಕಿದೆ. ದೇವಲೋಕವನ್ನೋ ಅಥವಾ ಭೂಲೋಕವನ್ನೋ? ಓಂ ಗಜಾನನಾಯ ನಮಃ. ಓಂ ಗಜಾನನಾಯ ನಮಃ. ಓಂ ಗಜಾನನಾಯ ನಮಃ. ಧನ್ಯನಾದೆ ಪ್ರಭು. ನಿಮ್ಮ ಸಮಸ್ಯೆಗಳೆಲ್ಲವೂ ಪರಿಹಾರವಾಯಿತಲ್ಲ ವಿಶನಿದೇವ. ಹೌದು ಪ್ರಭು, ನಾನಿನ್ನು ಹೊರಡುವೆ. ನಂದಿ ಪ್ರಭು, ನನ್ನಲ್ಲಿ ಏನಾದರೂ ಕಾರ್ಯವಿತ್ತೆ? ಅಮ್ಮ ನನಗೊಂದು ಕಾರ್ಯ ನೀಡಿರುವರು. ಪಾರ್ವತಿ, ಏನದು? ಪ್ರಭು, ನೀವು ನಿಮ್ಮ ಡಮರು ಏಕೆ ನುಡಿಸಿದಿರಿ? ಶನಿದೇವ ದುಃಖಿತರಾಗಿದ್ದರು, ಅವರನ್ನು ಪ್ರಸನ್ನಗೊಳಿಸಲೆಂದು ನಾನು ನನ್ನ ಡಮರುವನ್ನು ನುಡಿಸಿದೆ. ಏನಾಯಿತು? ನೀನೇನೋ ಚಿಂತೆಯಲ್ಲಿರುವಂತಿದೆಯಲ್ಲ. ಪ್ರಭು, ನಿಮ್ಮ ಡಮರು ನಾದದಿಂದ ಅಮ್ಮ ಬೇರೆ ಅರ್ಥ ಕಲ್ಪಿಸಿಕೊಂಡು ಏನೂ ಅನರ್ಥ ಮಾಡಿಕೊಳ್ಳುವುದಿಲ್ಲ ತಾನೆ? ಹೊಸ ಗೃಹ ನಿರ್ಮಾಣ ಮಾಡುವಂತೆ ನಾನೇ ಸೂಚನೆ ನೀಡಿದ್ದೆ, ಆದರೆ ಅದರ ಪರಿಣಾಮ ದುಃಖಕರವಾಗಿರುವುದೆಂದು ನನಗೆ ಗೊತ್ತಿತ್ತು ಅಪ್ಪ. ಇದೆಲ್ಲವೂ ಘಟಿಸಿದ ನಂತರ ಈಗ ಅವರ ಎದುರು ಹೋಗಲು ನನಗೆ ಧೈರ್ಯವಿಲ್ಲ. ಕಷ್ಟವನ್ನು ಎದುರಿಸದಿದ್ದರೆ ಕಷ್ಟದ ನಿವಾರಣೆ ಹೇಗೆ ಆದೀತು ಗಣೇಶ? ನೀನೇನೇ ಮಾಡಿದರೂ ಅದರ ಹಿಂದೊಂದು ಕಾರಣವಿರುತ್ತದೆ. ಹೌದು ಅಪ್ಪ, ಆದರೆ ವಿಧಿಯ ಎದುರು ಪ್ರತ್ಯಕ್ಷ ದೇವರು ಕೂಡ ಅಸಹಾಯಕರಾಗುತ್ತಾರೆ. ಈ ವಾಸ್ತವವನ್ನು ಅಮ್ಮ ಅನುಭವದಿಂದ ತಿಳಿಯಬೇಕೆಂಬುದೇ ನನ್ನ ಉದ್ದೇಶವಾಗಿತ್ತು. ಪಾರ್ವತಿ ತಿಳುವಳಿಕೆಯುಳ್ಳವಳು, ಅವಳು ಕಾಲಾಂತರದಲ್ಲಿ ವಿಧಿಯ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳುವಳು. ನೀನು ಚಿಂತಿಸಬೇಡ. ಭವಿಷ್ಯದಲ್ಲಿ ಘಟಿಸುವ ಇನ್ನೊಂದು ಘಟನೆ ಅಮ್ಮನ ಮನಸ್ಸಿಗೆ ಕಷ್ಟ ಕೊಡುವುದೆಂದು ನನಗೆ ಈಗಲೇ ಭಯವಾಗುತ್ತಿದೆ. ಭೂಲೋಕದಲ್ಲಿ ಕಶ್ಯಪನ ಪತ್ನಿಗೆ ನೀಡಿದ ವಚನದ ಬಗ್ಗೆ ಯೋಚಿಸುತ್ತಿರುವೆಯಾ? ಹೌದು ಅಪ್ಪ, ನಾನು ಪುತ್ರನ ರೂಪದಲ್ಲಿ ಮಾತೆ ಅದಿತಿಯ ಗರ್ಭದಿಂದ ಜನ್ಮ ಪಡೆಯುವೆ ಎಂದು ಅವರಿಗೆ ಆಶೀರ್ವಾದ ನೀಡಿರುವೆ. ಹಾಗೂ ಆ ವಚನ ಪೂರ್ಣ ಮಾಡಬೇಕೆಂದರೆ ನಾನು ಅಮ್ಮನಿಂದ ದೂರವಿರಬೇಕು. ಅದೇ ನನಗೆ ಚಿಂತೆಯಾಗುತ್ತಿದೆ. ನಿನ್ನ ಚಿಂತೆ ವ್ಯರ್ಥವಾದುದಲ್ಲ. ಪಾರ್ವತಿಗೆ ನಿನ್ನ ದೈವಿಕ ಶಕ್ತಿಯ ಬಗ್ಗೆ ಎಷ್ಟೇ ತಿಳಿದಿದ್ದರೂ ನಿನ್ನ ಬಗ್ಗೆ ಅವಳು ಚಿಂತಿಸುವುದು ಮಾತೃ ಹೃದಯದಿಂದಲೇ. ಅಮ್ಮ ಆ ಪರಿಸ್ಥಿತಿಯನ್ನು ಹೇಗೆ ಸ್ವೀಕರಿಸುವರು? ಅಮ್ಮ ಈಗಷ್ಟೇ ಒಂದು ದೊಡ್ಡ ದುಃಖ ಅನುಭವಿಸುತ್ತಿರುವರು. ಯಾವುದೇ ವಿಷಯದ ಬಗ್ಗೆ ಇರುವ ಆಸಕ್ತಿ ನಮಗೆ ಕೇವಲ ದುಃಖ ತರುತ್ತದೆ. ಅದು ಮನೆಯ ಬಗ್ಗೆಯಾಗಿದ್ದರೂ ಅಷ್ಟೇ, ಮಕ್ಕಳ ಬಗ್ಗೆಯಾದರೂ ಅಷ್ಟೇ. ಅದಿತಿ ಮಾತೆಗೆ ನೀಡಿರುವ ನನ್ನ ವಚನದ ಕಾರಣ ಅಮ್ಮನಿಗೆ ಮತ್ತೆ ದುಃಖವಾಗಬಹುದು. ನೀನು ಅವರಿಗೆ ವಚನ ನೀಡಿರುವೆ ಗಣೇಶ. ಹೌದು ಅಪ್ಪ, ಭಕ್ತರ ಸುಖಕ್ಕಾಗಿ
ನಮ್ಮ ವ್ಯಕ್ತಿಗತ ಸುಖ ದುಃಖವನ್ನು ಪಕ್ಕಕ್ಕೆ ಇಡಬೇಕಾಗುತ್ತದೆ. ಈ ಸಂಸ್ಕಾರ ನನಗೆ ಅಮ್ಮ ನೀಡಿರುವರು. ಇದನ್ನು ಅವರು ಅರ್ಥ ಮಾಡಿಕೊಳ್ಳಲೇಬೇಕು.